ವರ್ಷದ ಹಿಂದೆಯೇ ಈ ರೀತಿಯಾಗಿ ಆರೋಪಿಸಿದ್ರು ಮತ್ತಿ ಪ್ರಭು ಚೌಹಾಣ್ ಅವರ ಆರೋಪದಿಂದ ನೋವಾಗಿದೆ ಅಂತ ಹೇಳಿ ಪ್ರಭು ಚೌಹಾಣ್ ಅವರು ನಿನ್ನೆ ಮಾಡಿದಂತ ಹತ್ಯೆಯ ಸಂಚಿನ ಆರೋಪಕ್ಕೆ ಕೇಂದ್ರ ಸಚಿವ ಭಗವಂತ ಕೂಬಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಭೆ ಮಾತು ಬಿಟ್ಟು ನನ್ನ ಮೇಲೆ ಆರೋಪಿಸಿದ್ದಾರೆ ಆರೋಪದಿಂದ ನನ್ನ ಕುಟುಂಬ ವಿಚಲಿತವಾಗಿದೆ ತಂತ್ರ ಕುತಂತ್ರ ಮೋಸ ಕಪಟದಿಂದ ಕೂಡಿದೆ ಈ ಆರೋಪ ದೆಹಲಿಯಲ್ಲಿ ಕೇಂದ್ರ ಸಚಿವ ಭಗವಂತ ಕೂಬಾ ಈ ರೀತಿಯಾಗಿ ಪ್ರಭು ಚೌಹಾಣ್ ವಿರುದ್ಧ ಕಿಡಿಕಾರಿದ್ದಾರೆ ನನ್ನ ಹತ್ಯೆಗೆ ಭಗವಂತ ಕೂಬಾ ಸಂಚನ್ನ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ನಿನ್ನೆ ಮಾಜಿ ಸಚಿವ ಪ್ರಭು ಚೌಹಾಣ್ ಅವರು ಮಾಡಿದ್ರು ಇವತ್ತು ಅವರದ್ದೇ ಪಕ್ಷದ ಕೇಂದ್ರ ಸಚಿವರೂ ಆಗಿರುವಂತ ಭಗವಂತ ಕೂಬಾ ಅವರು ಈ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಕಾರ್ಯಕರಣೆಯಲ್ಲಿ ಆಡುವಂತ ಎಲ್ಲ ವಿಷಯಗಳನ್ನು ಬಿಟ್ಟು ನನ್ನ ವಿರೋಧ ಅನೇಕ ಇಲ್ಲಸಲ್ಲದ ಗಂಭೀರ ಆರೋಪಗಳನ್ನು ಕಾರ್ಯಕರ್ತರ ಮುಂದೆ ಮತ್ತು ಸಾರ್ವಜನಿಕವಾಗಿ ಮಾಡಿದ್ದಾರೆ ಅಂದಿನಿಂದ ಇಂದಿನವರೆಗೆ ಅಂತ ಗಂಭೀರ ಆರೋಪಗಳಿಂದ ನಾನು ಆಘಾತನಾಗಿದ್ದೀನಿ ಮನಸ್ಸಿಗೆ ಹೇಳಿಕೊಳ್ಳಲು ಆರದಷ್ಟು ನೋವಿನಲ್ಲಿದ್ದೀನಿ ಮತ್ತು ನಂದು ಪರಿವಾರ ಇಂತಹ ಒಂದು ಗಂಭೀರ ಆರೋಪಗಳಿಂದ ವಿಚಲಿತವಾಗಿ ಇವತ್ತು ಅವರು ಕೂಡ ಆಘಾತದಲ್ಲಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಹಿತೈಷಿಗಳು ಮತದಾರರು ಸತತವಾಗಿ ಎರಡು ದಿವಸಗಳಿಂದ ನನ್ನನ್ನು ಸಂಪರ್ಕ ಮಾಡಿ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಹೀಗಾಗಿ ಮಾನ್ಯ ಪ್ರಭು ಚೌಹಾಣ್ ಅವರ ಗಂಭೀರವಾದಂತ ಆರೋಪಗಳು ಮೋಸ ಮತ್ತು ಕಪಟದಿಂದ ಕೂಡಿರುತ್ತವೆ ಕಳೆದ 9 ವರ್ಷಗಳಿಂದ ಇದೇ ರೀತಿಯ ಆರೋಪಗಳು ಪಕ್ಷದ ವೇದಿಕೆಯಲ್ಲಿ ಪಕ್ಷದ ವರಿಷ್ಠರ ಮುಂದೆ ಪಕ್ಷದ ಕಾರ್ಯಕರ್ತರಲ್ಲಿ ಹೇಳ್ಕೊತ ಬಂದಿದ್ರು ಕೂಡ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಆ ಶಿಸ್ತಿನ ಪಕ್ಷದಲ್ಲಿ ಇವೆಲ್ಲವೂ ಬಗೆಹರಿತವೆ ಸಹಜವಾಗಿ ತಪ್ಪು ತಿಳುವಳಿಕೆಯಿಂದ ಭಿನ್ನಾಭಿಪ್ರಾಯದ ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನುವ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ